ಕೊಪ್ಪಳದಲ್ಲಿ ಗಣೇಶ ವಿಸರ್ಜನಾ ವೇಳೆ ಮಸೀದಿಗೆ ಆರತಿ ಮಾಡಿದಂತಹ ಘಟನೆ ನಡೆದಿದೆ ಇದರಿಂದಾಗಿ ಪೊಲೀಸರೇ ಸ್ವಯಂ ದೂರು ದಾಖಲಿಸಿದ್ದಾರೆ ಕೊಪ್ಪಳದಲ್ಲಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ಮಸೀದಿಗೆ ಮಂಗಳಾರತಿ ಮಾಡಿದ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರ ವಿರುದ್ದ ಗಂಗಾವತಿ ನಗರ ಠಾಣೆ ಪೊಲೀಸರು ಧಾರ್ಮಿಕ ಸೌಹಾರ್ದಕ್ಕೆ ಧಕ್ಕೆ ಆರೋಪದ ಅಡಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಶ್ರೀಕಾಂತ್ ಕುಮಾರ್ ಹುಗರ್ ಚನ್ನಪಸವ ಹುಗರ್ ಸಂಗಮೇಶ್ ಅಯೋಧ್ಯ ಯಮನೂರು ಎಂಬುವರ ಮೇಲೆ ಪ್ರಕರಣ ದಾಖಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಗಂಗಾವತಿ ನಗರದಲ್ಲಿ ಹಿಂದೂ ಮಹಾಮಂಡಳಿಯ ಗಣೇಶ ವಿಸರ್ಜನಾ ಮೆರವಣಿಗೆ ನಡೆದಿತ್ತು ಮೆರವಣಿಗೆಯು ಸಾಯಂಕಾಲ ನಾಲ್ಕು ಗಂಟೆಗೆ ಗಂಗಾವತಿ ಬಸ್ ನಿಲ್ದಾಣದಿಂದ ಪ್ರಾರಂಭವಾಗಿತ್ತು ಮೆರವಣಿಗೆ ಕೋರ್ಟಿ ಸರ್ಕಲ್ ಪಂಪಾನಗರ ಸರ್ಕಲ್ ಬಸವಣ್ಣ ಸರ್ಕಲ್ ಮೂಲಕ ಸಾಕಿ ರಾತ್ರಿ ಒಂಬತ್ತು ನಲವತ್ತೈದರ ಸುಮಾರಿಗೆ ವೃತ್ತದ ಬಳಿ ಇದ್ದ ದೊಡ್ಡ ಜಮಿಯಾ ಮಸೀದಿಯ ಬಳಿ ಬಂದಿತ್ತು ಗಣೇಶ ಮೂರ್ತಿಯು ಮಸೀದಿಯ ಗೇಟ್ನ ನೇರಕ್ಕೆ ಬಂದಾಗ ಮೆರವಣಿಗೆಯಲ್ಲಿದ್ದ ಶ್ರೀಕಾಂತ ಹೊಸಕೇರಿ ಕುಮಾರ ಹುಗಾರ ಚನ್ನಬಸವ ಹುಗಾರ ಸಂಗಮೇಶ್ ಅಯೋಧ್ಯ ಹಾಗೂ ಇತರರು ಸೇರಿಕೊಂಡು ಗಲಭೆಯನ್ನ ಸೃಷ್ಟಿ ಮಾಡುವ ಉದ್ದೇಶದಿಂದಲೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈಪೂಲು ಭಾರತ್ ಮಾತಾ ಕಿ ಜೈ ಗವಿ ಗಂಗಾಧರೇಶ್ವರ ಮಹಾರಾಜ್ ಕಿ ಜೈ ಅಂತ ಘೋಷಣೆ ಕೂಗಿದ್ರು ಎನ್ನಲಾಗಿದೆ